ಕರ್ಮದಾಸ್ ಗೌಡ್ರೆ ಇನ್ನು ಮೇಲೆ ನಿಮ್ಗೆ ಯಾರ ಭಯವೂ ಇಲ್ಲ, ಯಾರ ಹೆದರಿಕೂ ಇಲ್ಲ. ಯಾಕೆ ಗೌಡ್ರೆ? ಯಾಕೆ ಅಂದ್ರೆ ನಿನ್ನೆ ರಾತ್ರಿ ನನ್ನ ನಿವಳ ಬಂದಿದ್ದಾಳೆ ಬೆಂಗಳೂರಿನಿಂದ. ಅವಳು ದೊಡ್ಡ ವಕೀಲಳು. ಅಂದ ಮೇಲೆ ಕೇಳುವುದೇನು ನಮ್ಮ ಮನಸ್ಸಿಗೆ ಬಂದ ಹಾಗೆ ಕಾಯ್ದ ಕೇಳಬಹುದು. ಅಂದ್ರೆ ಗೌಡ್ರೆ, ನಿಮ್ಮ ಮಗಳು ಅಂದ್ರೆ ಇದುವರೆಗೂ ನಾನು ಅವ್ರು ನೋಡೇ ಇಲ್ಲಲ್ಲ. ನೋಡಿ ಕರ್ಮದಾಸರ, ದೊಡ್ಡವರು ಸಣ್ಣವರು ಹಡಿದ್ಕೊಳ್ಳೇ ಸತ್ತು ಹೋಗ್ಬಿಟ್ರು. ಸಣ್ಣವರ ಸಾಲೆ ಕಲೆ ಕಲೆ ಬೆಂಗಳೂರಾಗ ಬಿಟ್ಟಿದ್ವಿ ಹಣಿ. ಈಗ ಸಣ್ಣವರು ಎಲ್ಲಿಗಿರಿ? ಸೋನಾನ್ ಕೂಡ ತೋಟ ಸುತ್ತಾಡಿಕೊಂಡು ಬರಲು ಹೋಗಿದ್ದಾಳೆ. ಆಯ್ತು, ಇಷ್ಟರಲ್ಲೇ ಬರಬಹುದು. ನಮಸ್ಕಾರ ಗೌಡ್ರ ಆಸ್ಥಾನಕ್ಕೆ. ಬರ್ಬೇಕು. ಯಾರು ನೀನು? ಈ ಊರಲ್ಲಿ ಕೊರಗುತ್ತಿರುವ ಬಡವರ ಸಾಲಿನಲ್ಲಿ ನಾನು ಒಬ್ಬ. ಅಂದ್ರೆ? ನಿಮ್ಮ ಸಾಲದ ಸವಕಳಿಯಲ್ಲಿ ಸತ್ತು ಹೋದ ಮಲ್ಲಮ್ಮನ ಮಗ ಪ್ರದೀಪ್. ಕರ್ಕಿ ಮಲ್ಲಮ್ಮ ಮಗ ಪ್ರದೀಪ ಸತ್ತವಳನ್ನು ಸತ್ತು ಹೋಗಿದ್ದಾಳೆ. ಮತ್ತೇಗೆ ನೀನು ಇಲ್ಲಿಗೆ ಬಂದದ್ದು? ಕೇವಲ 15,000 ರೂಪಾಯಿ ಸಾಲದಲ್ಲಿ 12 ಎಕರೆ ನೀರಾವರಿ ಜಮೀನು ಇದೆಯಲ್ಲ ಹಳ್ಳದ ಬದಿಯಲ್ಲಿ, ಆ ಸಾಲ ತೀರಿಸಿ ಆ ಜಮೀನನ್ನು ಮರಳಿ ಪಡೆಯಲು ಬಂದಿದ್ದೇನೆ. ನಿನಗೆ ಅನುಕೂಲ ಬಂದಾಗ ಮರಳಿ ಪಡೆಯಲಿಕ್ಕೆ ಅದನ್ನೇ ನಾವು ಒತ್ತೆ ಹಾಕಿಸಿಕೊಂಡಿದ್ದಾರೆ ಎಂದು ಭಾವಿಸಿದ್ದೀಯ? ನಿನ್ನ ತಾಯಿ ಸಾಯುವ ಮುಂದೆ ಕಬ್ಜಾ ಮತ್ತು ಖರೀದಿ ಎರಡೂ ಬರೆದು ಕೊಟ್ಟಿದ್ದಾರೆ. ಕರ್ಮದಾಸ್ ಗೌಡ್ರೆ, ಬೇಕಿದ್ರೆ ತಂದು ತೋರಿಸಿ ಎರಡು ಸ್ಟಾಂಪು. ಎಲ್ಲೋ ತಂದು ತೋರಿಸುವ ಅವಶ್ಯಕತೆ ನನಗಿಲ್ಲ. ಈ ನಿಮ್ಮ ಹೇಳಿಕೆ ತೋರಿಕೆಗಳ ಆಧಾರಗಳು ನನಗೆ ಬೇಕಾಗಿಲ್ಲ. ಕಾನೂನು ಬದ್ಧವಾಗಿ ನಿಮ್ಮನ್ನು ಕೋರ್ಟ್ಗಳಿದ್ರು ನೀವು ನೋಂದಾಯಿಸಿಕೊಂಡಿರುವ ಜಮೀನಿನ ಬಾಧ್ಯಸ್ಥನಾಗಲು ನಾನು ಇಲ್ಲಿಗೆ ಬಂದಿದ್ದೇನೆ. ಮುಕ್ಕು ಕಾಳು ತಿಂದ ಹಕ್ಕಿ ಮುತ್ತಿನ ಸರ ಕಟ್ಟಬಲ್ಲದೇನೋ ಮರಿ. ನಾನು ಕೊಟ್ಟ 8,000 ರೂಪಾಯಿಯಲ್ಲಿ 4 ಅಕ್ಷರ ಕಲಿತು ಕೋರ್ಟ್ ಅನ್ನುವುದೊಂದು ಇದೆ ಅಂತ ತಿಳಿದುಕೊಂಡು ಬಂದಿದ್ದಾನೆ ಪಾಪ. ಕೋರ್ಟ್ ಇರುವುದು ಏತಕ್ಕಾಗಿ ಅನ್ನುವುದು ನಿನಗಿನ್ನೂ ತಿಳಿದಿಲ್ಲ ಅಂತ ಕಾಣುತ್ತೆ. ಅಲ್ಲಿ ಎಂಥ ಕಟ್ಟಳೆಗಳಿವೆ, ಎಂಥ ಪಾವಿತ್ರತೆ ಇದೆ ಅನ್ನುವುದು ನಿಮ್ಮಂತ ಹಂದಿಗಳಿಗೇನು ಗೊತ್ತಾಗಲಿ? ನ್ಯಾಯ ಅನ್ಯಾಯಗಳ ತಕ್ಕಡೆಯ ತೂಕ ಮಾಡುವ ತಕ್ಕಡೆಯೇ ಕೋರ್ಟ್. ಲೇ ತಮ್ಮ, ಕೋರ್ಟ್ ಅನ್ನೋ ಶಬ್ದನ ನಮ್ಮ ಧಣರು ಮೈ ಮೇಲೆ ಹಾಕೋ ಜಾಕೆಟ್ ಮಾಡ್ಕೊಂಡಾರ್ಲಿ. ನೀ ಇನ್ನು ತೂಕನ ಮಾಡಾಗದ್ದಲ್ಲ, ಬೆಕ್ಕು ಬೆಣ್ಣಿ ಗಡಿಗೆ ತೂಕ್ತೈತ್ಲೆ ತಮ್ಮ, ಬೆಕ್ಕು ಬೆಣ್ಣಿ ಗಡಿಗೆ ತೂಕ್ತೈತಿ. ಬೆಕ್ಕು ಬೆಣ್ಣೆ ತೂಗುತ್ತದೆ ಏನೋ ನಿಜ, ಆದ್ರೆ ಭಾರವಾದ ಕಡೆಯ ಬೆಣ್ಣೆಯನ್ನೆಲ್ಲ ತಿಂದು ತಿಂದು ಅದರ ಕೊಬ್ಬು ಹೆಚ್ಚಾಗಿ ತನ್ನ ಕತ್ತಿಗೆ ತಾನೇ ಹಗ್ಗ ತಂದುಕೊಂಡಿದೆ. ಬೆಕ್ಕಿಗೆ ಸಹಾಯ ಮಾಡುವ ನಿಮ್ಮಂತ ತಲೆ ಹಿಡಕರು, ಲಂಚಕ್ಕಿಂತ ಅಪರಾಧವನ್ನೇ ಮುಚ್ಚಿ ಹಾಕುವ ಅಧಿಕಾರಿಗಳು ಎಲ್ಲರೂ ಸೇರಿ ಬೆಕ್ಕಿನ ಕೈಯಲ್ಲಿ ಬೆಣ್ಣೆ ಕೊಟ್ಟು ಭಾರತ ಮಾತೆ ಎದೆಗೆ ಹುಣ್ಣು ಹುಟ್ಟಿಸಿದ್ದೀರಿ. ನಾನೀಗ ಬೆಕ್ಕಿನ ಕಣ್ಣು ಕೇಳುವ ಕಿರಾತಕನಾಗಿ ಇಲ್ಲಿಗೆ ಬಂದಿದ್ದೇನೆ. ಕಿರಾತಕ? ನೀನು ಸಣ್ಣ ಮೊಲದ ಬೇಟೆಗಾರ. ನಾಯಿ ಬೆನ್ನಿಂದೆ ಓಡಿ ಅದರ ಬಾಯಿಗೆ ಸಿಕ್ಕ ಮಾಂಸವನ್ನು ಹಂಚಿ ತಿನ್ನುವ ಬಾಯಿ ಚಟಗಾರ. ಏದೋ ಸಿಂಹ, ಇದನ್ನು ಕೆಡಕಿ ಮೈ ಬಡ್ಸ್ಕೋಬೇಡ, ಮರ್ಯಾದೆ ಕಾಲ್ಕಿತ್ತು ಹೋಗು. ಯಾವ ಅಕ್ಷರ ಜ್ಞಾನವಿಲ್ಲದ ಹಳ್ಳಿಯ ಮುಗ್ಗರ ಮೈ ಪರಿಚಿದ ಈ ಸಿಂಹಕ್ಕೆ ತನ್ನನ್ನು ಆಟವಾಡಿಸಲು ಎಂಥ ರಿಂಗ್ ಮಾಸ್ಟರ್ ಬಂದಿದ್ದಾನೆ ಅನ್ನುವುದು ತನಗಿನ್ನೂ ತಿಳಿದಿಲ್ಲ ಅಂತ ಕಾಣುತ್ತೆ. ನಾನಿಲ್ಲಿಗೆ ಬರುವ ಪೂರ್ವ ನನ್ನ ಜೀವನಾಸೆ ತೊರೆದೇ ಇಲ್ಲಿಗೆ ಬಂದಿದ್ದೇನೆ. ಏಯ್ ಪ್ರದೀಪ, ನೀನಿನ್ನೂ ಅರಳುವ ಮುಗುಳು, ನಿನಗೆ ಯಾಕೆ ಬೇಕೋ ಈ ಹುಚ್ಚು ಹವ್ಯಾಸ? ಮೇಲಾಗಿ ನೀನು ಕಲಿತವ, ನಿನಗೆ ನೌಕರಿ ಮಾಡೋದಕ್ಕೆ ಹಣ ಬೇಕಾಗಿದ್ರೆ ಕೇಳು. ನೀನೆಷ್ಟು ಕೇಳ್ತೀಯೋ ಅಷ್ಟು ಕೊಡ್ತಾರೆ ಗೌಡ್ರು. ಸುಮ್ಮನೆ ಈ ಹಾಳು ಹಳ್ಳಿಗೆ ಬಂದು ನೀನ್ ಯಾಕೆ ಹಾಳಾಗ್ತೀಯ ಮಗ? ಅಪ್ಪ, ಎಂಥ ಉದಾರವಾದ ಮನಸ್ಸು ನಿಮ್ಮದು. ಮನುಷ್ಯತ್ವ ಇದ್ದವರು ಅಂತ ಹೇಳಿಕೊಳ್ಳುವುದಕ್ಕೆ ಯೋಗ್ಯ ಹಳ್ಳಿಯನ್ನು ಹಾಳು ಮಾಡುವ ಹೆಗ್ಗಣಗಳು ನೀವು. ನಾನು ಮನಸ್ಸು ಮಾಡಿದ್ರೆ ನಿಮ್ಮನ್ನು ನನ್ನ ಮನೆ ಕಾಯುವ ನಾಯಿಯನ್ನಾಗಿರಿಸಿಕೊಳ್ಳುತ್ತಿದ್ದೆ. ಆದ್ರೆ ನನಗೀಗ ಬೇಕಾಗಿರುವ ಫಸ್ಟ್ ಪಾಯಿಂಟ್, ಮಹಾದೇವಿಯ ಕೊಲೆ ಯಾರಿಂದ ಆಯಿತು ಅಂತ. ಆದ್ರೂ ಕೆಳಗ ನಿನಗೇನೆ ಸ್ವಾತಂತ್ರ್ಯ? ಸ್ವಾತಂತ್ರ್ಯ ಇರುವುದು ನಿಮ್ಮ ಗೌಡ್ರಿಗೆಷ್ಟೇ ಮೀಸಲು ಅಂತ ನೀನು ತಿಳಿದಿದ್ದೀಯ. ಆದ್ರೆ ಭಾರತದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಪ್ರಜೆಯು ಕರ್ತವ್ಯ ಸ್ವತಂತ್ರನು, ನ್ಯಾಯ ಸ್ವತಂತ್ರನು. ಪ್ರತಿಯೊಬ್ಬ ಪ್ರಜೆಯು ನ್ಯಾಯ ಸ್ವತಂತ್ರನು, ಕರ್ತವ್ಯ ಸ್ವತಂತ್ರನು. ಅದರಲ್ಲಿ ನಿನಗೂ ಅಂದಗಳಿದೆಯಲ್ಲ, ಏನಾಗಬೇಕಪ್ಪ? ಮಹಾದೇವಿಯ ಕೊಲೆ ಯಾರಿಂದ ಆಯ್ತು ಅಂತ ಕೇಳ್ತಾ ಇದೆಯಲ್ಲ. ಆಹಾ, ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ಇದ್ದೇನೆ. ಕಡೆ ಮನೆಯ ಮಹಾದೇವಿಯ ಕೊಲೆ ಯಾರಿಂದ ಆಯ್ತು ಅಂತ. ಯಾವ ಕಡೆ ಮನೆ ಮಹಾದೇವಿ? ಎಲ್ಲಿ ಕೊಲೆಯಾಗಿದೆ?
ನೀನು ಕೇಳುವ ಪ್ರಶ್ನೆ ನಮಗೊಂದು ಸಂಬಂಧನೇ ಇಲ್ಲ. ಮಿಸ್ಟರ್ ಕರ್ಮದಾಸ್, ನಿಮ್ಮ ತಕ್ಕಡಿಯ ಮುಳ್ಳು ಮುರಿದಿದೆ, ಅದು ಈಗ ಯಾವ ಕಡೆಗೆ ಜೋತು ಬಿದ್ದಿದೆ ಅನ್ನೋದು ನಿಮಗಿನ್ನೂ ತಿಳಿದಿಲ್ಲ ಅಂತ ಕಾಣುತ್ತೆ. ಇನ್ನು ಮೇಲೆ ನೀವು ಮಾಡುತ್ತಿರುವ ಅನ್ಯಾಯ ಆಕ್ರಮಗಳಿಗೆ ಈ ಊರಲ್ಲಿ ಅವಕಾಶವೇ ಇಲ್ಲ. ಪುರಾಣ ನನ್ನ ಮನೆಯ ಗೋಡೆ ಎತ್ತಿ ಸ್ವಲ್ಪ ಕಣ್ಣು ಹೊಳಿಸಿ ನೋಡು. ಈ ಆಯುಧಗಳನ್ನು ತೋರಿಸಿ ನನ್ನನ್ನು ಹೆದರಿಸಲು ನಾನೇನು ಹಸುಗೂಸಲ್ಲ ಗೌಡ. ನೀವು ಮಾಡುತ್ತಿರುವ ಅನ್ಯಾಯ ಆಕ್ರಮಗಳನ್ನು ಬಯಲಿಗೆಳೆದು ನಿಮ್ಮ ಕೈಗಳಿಗೆ ಸ್ಟೀಲ್ ಕಂಕಣ ತೊಡಿಸಲು ಬಂದವನು ನಾನು. ಅಂತೂ ನಾನು ಅಂತ ನೀನಿನ್ನೂ ತಿಳಿದುಕೊಂಡ ಹಾಗಿಲ್ಲ. ತಿಳಿದುಕೊಂಡಿದ್ದೇನೆ. ನಿನ್ನ ಪೂರ್ತಿ ಇತಿಹಾಸವನ್ನೇ ಸ್ಟಡಿ ಮಾಡಿ ನಾನೀಗ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಏನೆಂದು? ಕತ್ತೆ ತನಗಾವ ಬುದ್ಧಿವಂತಿಕೆ ಇಲ್ಲದಿದ್ದರೂ ಏನಾದರೂ ಸಾಮಾನುಗಳನ್ನು ಹೊತ್ತು ಮತ್ತೊಬ್ಬರಿಗೆ ಪರೋಪಕಾರಿಯಾಗಿದೆ. ನಿಮ್ಮಿಂದ ಊರಿಗೆ ಅಣುವಿನಷ್ಟು ಉಪಕಾರ ಇಲ್ಲ ಅಂದಾಗ ನೀವು ಆ ಕತ್ತೆಗಿಂತಲೂ ಕಡೆ. ಅಂದ್ರೆ ನನ್ನ ಯೋಗ್ಯತೆ ನಿನಗಿನ್ನೂ ಗೊತ್ತಿದೆ ನೋಡು. ಗೊತ್ತಿದೆ ಗೌಡ. ನಿತ್ಯ ಹತ್ತಾರು ಕತ್ತು ಕೊಯ್ದು ಹೆಪ್ಪು ಗಟ್ಟಿದ ರಕ್ತ ನೆಕ್ಕುವ ನಾಯಿ ನೀನೆಂಬುದು. ಗೌಡ, ಶಾಂತಿ ಸೈರಣಿಯನ್ನೇ ಬದಿಗೊತ್ತಿ ಕಠೋರ ಕ್ರಾಂತಿಯ ಕಿಡಿಯನ್ನೇ ಚಿಮ್ಮಿಸಿದೆ ಅಂದಾಗ ನಿನಗಿನ್ನು ಉಳಿಗಾಲವಿಲ್ಲ ಮಗನೇ. ಇನ್ನು ಮೇಲೆ ಈ ಬಿಸಿಲಾದರೂ ಹಾಗೆ ಬಿಡಬೇಡಿ. ಹಾಗೆ ಬಿಟ್ರೆ ಹೊಗೆ ಎಬ್ಬಿಸದೆ ಬಿಡಲಾರ್ದು. ಮೊದಲಿದ್ರೆ ಹಲ್ಲು ಕಿತ್ತು ಚಲ್ಲಾಟ ಮಾಡಿ. ನೀವು ಬೀಸುತ್ತಿರುವ ಜಾಲಕ್ಕೆ ಹಲ್ಲು ಕಳೆದುಕೊಳ್ಳುವ ಹಾವು ಇದಲ್ಲವೋ? ನಿಮ್ಮ ವಂಶವನ್ನೇ ಕಚ್ಚಿ ನುಚ್ಚು ನೂರು ಮಾಡಲು ಬಂದ ಪವಿತ್ರ ಹೃದಯ. ಪವಿತ್ರ ಹೃದಯದು, ಪವಿತ್ರ ಹೃದಯದು, ಪವಿತ್ರ ಹೃದಯದು ಇಲ್ಲ. ಇನ್ನು ಮೇಲೆ ನೀನು ಬದುಕಲಾರೆ. ಬರೆಯೋ ಇವತ್ತಿನಿಂದ ನಿನ್ನ ಹಳ್ಳಿಯ ಹಾಳು ಹವ್ಯಾಸ ಬಿಟ್ಟು ನಿನ್ನ ಊರಿಗೆ ಹೋಗ್ತೀಯೋ ಇಲ್ಲ ಈ ಧರೆಗೌಡನ ಕಡಲಿಗೆ ದೇಹಾವತಿ ಕೊಡ್ತೀಯೋ? ನಿನ್ನ ಕೊಡಲಿಗೆ ಅಷ್ಟು ಚಿಕ್ಕಾರವಿರಲಿ. ಇದು ಒಂದೇ ಅಲ್ಲವೇನು ನಿನ್ನ ಪೌರುಷ? ನಾನು ಮನಸ್ಸು ಮಾಡಿದರೆ ನಿನ್ನನ್ನು ನಿನ್ನ ಬಂಗ್ಲೆ ಸಮೇತ ಸುಟ್ಟು ಬೂದಿ ಮಾಡುವ ಸಾಮರ್ಥ್ಯ ಪಡೆದು ಬಂದಿದ್ದೇನೆ. ಆದರೆ ತಾಯಿ ನಾಡಿಗಾಗಿ ತಮ್ಮ ರಕ್ತವನ್ನೇ ದಾನ ಮಾಡಿದ ವೀರ ಯೋಧರು ಹುಟ್ಟಿದ ಈ ನಾಡಿನಲ್ಲಿ ನಿನ್ನಂತ ಹೇಣಿಗೆ ಬೆಲೆ ಕೊಡಲೇನು? ನನ್ನ ಮಗಳು ಪರಿಮಳ ಸತ್ಯದ ರಕ್ಷಣೆಗಾಗಿ ನಾಯಕ ಹೋರಾಟಕ್ಕಾಗಿ ಅಕಸ್ಮಾತಾಗಿ ಆಗಮಿಸಿರುವ ದುರ್ದೈವ ಪರಿಮಳ. ನನ್ನ ಮಗಳ ಬಾಯಿಂದ ಇಂಥ ಮಾತು? ಅಂದು ನನ್ನ ಮಗನ ಬಾಯಿಂದ ಬಂದ ಸಣ್ಣ ನುಡಿಯೇ ನಿನಗೆ ಸಾಕಷ್ಟು ನೋವು ಮಾಡಿತ್ತು. ಆದರೆ ಇಂದು ಪ್ರತ್ಯಕ್ಷ ನ್ಯಾಯ ದೇವತೆ ನಿನ್ನೆದುರು ನಿಂತು ನುಡಿಯುತ್ತಿರುವಾಗ ನಿನಗೆ ಮತ್ತಷ್ಟು ನೋವಾಗಿರಬೇಕಲ್ಲವೇ? ಸ್ವಾಮೇ, ಸುನಿಸಿಕೊಳ್ಳುವ ಸಾಹಸ ನಿನಗಿನ್ನೂ ಬಿಟ್ಟಿಲ್ಲವೇನು? ನಿನ್ನೆ ಹುಟ್ಟಿ ಇಂದು ಕಣ್ತೇಳಿದ ನೀವು ನನಗೆ ಬುದ್ಧಿ ಹೇಳುವಷ್ಟು ಸುಬುದ್ಧಿವಂತರಾಗಿ ಬಂದ್ರ? ಪರಿಮಳ, ನಿನಗಿನ್ನು ಈ ಊರಿನ ಪರಿಚಯವಿಲ್ಲ, ನೀ ಇದರಲ್ಲಿ ಭಾಗವಹಿಸುವ ಅವಶ್ಯಕತೆ ಇಲ್ಲ. ನಾನು ಈ ಊರಲ್ಲಿ ಇಲ್ಲದಿದ್ದ ಏನಾಯ್ತು? ಈ ಊರಿಗೆ ಬಂದ ಒಂದೇ ಒಂದು ವಾರದಲ್ಲಿ ನೀನು ಈ ಊರಿಗೆ ಮಾಡಿದ ಉಪಕಾರದ ಪ್ರತಿಯೊಂದು ಪುಟದ ಮಾಹಿತಿ ನನಗೆ ಸಿಕ್ಕಿದೆ. ಹಾಗೆ ನೋಡಿದ್ರೆ ಈ ಊರಿಗೆ ನೀನು ಅನ್ಯಾಯದ ಚರಂಡಿ. ತನ್ನ ಗೂಡಿನಲ್ಲೇ ಬೆಳೆದ ಮಾತ್ರಕ್ಕೆ ಕದ್ದು ತಿನ್ನುವ ಕಾಗೆ ಕೋಗಿಲೆಗೆ ಬುದ್ಧಿ ಹೇಳಿತ್ತಂತೆ. ಒಂದು ಕಡೆ ಬರೋ ಈ ಪಾಪಿಯನ್ನು, ಮುಖದ ಮೇಲೆ ಮೀಸೆ ಎದ್ದ ಮಾತ್ರಕ್ಕೆ ಹದ್ದು ಮೀರಿ ವರ್ತಿಸಿ ಹಾಕಿದ್ದಾನೆ. ಪರಿಮಳೋ ಪರಿಮಳೋ, ನನ್ನ ರಕ್ತವೇ ನೀನಿದ್ದು ನನಗೆ ಎದುರು ನಿಂತೀಯ. ನೋಡು, ನಿನಗೆ ರಕ್ತದ ಮೇಲಿನ ಅಭಿಮಾನ, ಈ ಮನೆಯ ಗೌರವ ಕಾಪಾಡಬೇಕೆನ್ನುವ ಇಚ್ಛೆ ಇದ್ರೆ ಕೊಡ್ಲಿ ಕೆಳಗಿಟ್ಟು ಒಳಗೆ ನಡೆ, ಒಳಗೆ ನಡೆ. ಇಲ್ಲದೋದರೆ ನನ್ನಿಂದಲೇ ಸಂಚರಿಸುವ ರಕ್ತಕ್ಕೆ ದೊರೆ ಹೊರೆ. ಅಣ್ಣ, ಅನ್ಯಾಯದ ಮಬ್ಬಿನಲ್ಲಿ ಕೊಬ್ಬಿದ ಕೋಣನಂತಾಗಬೇಡ. ದೈವ ವಶ ದೇವ ಮರಣವನ್ನಪ್ಪಬೇಕೆಂಬ ಆಸೆ ನಿನಗಿದ್ದರೆ ಹಂಟರ್ ಕೆಳಗೆ ಬಿಡು. ಹಂಟರ್ ಕೆಳಗೆ ಬಿಡು. ಏ ನಾಯಿ ನನ್ನ ಮಕ್ಕಳ, ಮರ್ಯಾದೆಯಿಂದ ಪ್ರದೀಪನ ಕಟ್ಟು ಬಿಚ್ಚುವಿರೋ ಅಥವಾ? ಇನ್ನಾದರೂ ಊರಿನಲ್ಲಿ ಮರ್ಯಾದೆಯಿಂದ ಬಾಳುವಿರೋ
ಅಥವಾ ಮೂವರು ಖಾದಿ ಧರಿಸಿ ಜೈಲು ವಾಸ ಅನುಭವಿಸುತ್ತೀರೋ? ಅಂದರೆ ಒಡ ಹುಟ್ಟಿದವರಿಗಿಂತ ಈ ಬಡವರೇ ಬೇಕಾದರೆ ಹಾಲ್ಗಡಲಲ್ಲಿ ವಿಷಯ ಬೆರೆಸುವ ಒಡ ಹುಟ್ಟಿದವರಿಗಿಂತ ತಿಳಿಗುಳದಲ್ಲಿ ಸಕ್ಕರೆ ಬೆರೆಸುವ ಬಡವರೇ ಎಷ್ಟು ಉತ್ತಮ ಅಪ್ಪ, ಅವರೇ ಬಂಧುಗಳು. ಪರಿಮಳ ಪರಿಮಳ ನಿನ್ನ ದೃಷ್ಟಿಯಲ್ಲಿ ಈ ನಾಯಿಯೇ ಬೇಕಾದರೆ? ನಾಯಿ ನಾಯಿಗಿರುವ ನಿಯತ್ತು ನಿನಗೆಲ್ಲಿದೆ ಅಣ್ಣ? ನಾಯಿಗಿರುವ ನಿಯತ್ತು ನಿನ್ನ ಮನೆಯ ಯಾವ ಮೂಲೆಯಲ್ಲಿದೆ ಅಣ್ಣ? ಏ ವಾಕ್ಯ ಕಡೆ ಪಾಪೆಯನ್ನು ಮುಖದ ಮೇಲೆ ಮೀಸಿಯಂತ ಮಾತ್ರಕ್ಕೆ ಹತ್ತು ಬೇರೆ ವರ್ತಿಸುತ್ತಿದ್ದಾನೆ. ವಾಕ್ಯ ಕಡಿಮರಿ ಇವನನ್ನು. ನನ್ನ ತಮ್ಮ ವಿಭೀಷಣ ಲಂಕೆಯ ಸುಖಕ್ಕಾಗಿ ಹೇಳ್ತಾನೆ ಅಂತ ರಾವಣ ಅರ್ಥ ಮಾಡಿಕೊಂಡಿದ್ರೆ ಲಂಕೆಗೇಕೆ ಬೆಂಕಿ ಹತ್ತುತ್ತಿತ್ತು? ತಮ್ಮನ ಮಾತು ಕೇಳಿದ್ರೆ ಎಂದೋ ಸುಖವಾಗಿರಬಹುದಾಗಿತ್ತು. ಏ ಬಡವ, ನನ್ನ ಮನೆಯಲ್ಲಿ ನಿಂತು ಬಡಬಡಿಸುವ ಕಾರಣವಿಲ್ಲ, ಹೊರಟು ಹೋಗೋ. ಈ ಭಿಕಾರಿ ಬೆನ್ನತ್ತಿದ ನೀವಾರು ನನ್ನ ಸಂಬಂಧಿಕರಲ್ಲ, ಹೊರಟು ಹೋಗಿ. ಹೊರಟು ಹೋಗಲು ನಾವೇನು ಭಿಕ್ಷಾರ್ಥಿಗಳಾಗಿ ಬಂದಿಲ್ಲ ಬ್ರದರ್. ನಿಮ್ಮನ್ನು ಹೊತ್ತು ಹೆತ್ತು ಯಾರು ಈ ಭೂಮಿಗೆ ಚೆಲ್ಲಿದರು? ನಾವು ಅವರ ಹೊಟ್ಟೆಯಲ್ಲೇ ಹುಟ್ಟಿ ಬಂದವರು. ಅಂಕಲ್, ಸುಮ್ಮನೆ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಕಾನೂನು ರೀತಿಯನ್ನು ಕತ್ತೆ ಕೂಡ ಅರಿತಿದ್ದರು, ನಾವ್ ಯಾಕೆ ಹುತ್ತರಾಗಬೇಕು? ನಡ್ರಿ ಹೋಗೋಣ. ಪರಿಮಳ ಸಂಬಂಧ, ನಾನ್ ನಿನಗೇನು ಸಂಬಂಧ ಆಗ್ಬೇಕು ಅಂತ ತೋರಿಸಿಕೊಟ್ಟೆ, ಮತ್ತೆ ಈ ಮನೆಯಲ್ಲಿ ಹೆಜ್ಜೆ ಇಡ್ತೀನಿ, ಬರ್ತೀನಿ. ಪರಿಮಳ 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 ಗೌಡ್ರೆ, ಶಾಂತಿ, ಇನ್ಮೇಲೆ ನಮ್ಮ ಸಿಟ್ಟಿಗೆ ಯಾವ ಬೆಲೆನೂ ಇಲ್ಲ. ಉಪಾಯದಿಂದ ಕಾರ್ಯ ಸಾಧಿಸಬೇಕು ಗೌಡ್ರೆ, ಉಪಾಯದಿಂದ ಕಾರ್ಯ ಸಾಧಿಸಬೇಕು. ಉಪಾಯದಿಂದ ಕಾರ್ಯ ಸಾಧಿಸಬೇಕು. ಇನ್ನು ನಮಗುಳಿದಿರುವುದು ಒಂದೇ ಒಂದು ಉಪಾಯ, ಒಂದೇ ಒಂದು ಉಪಾಯ. ಎಂದು ಬೆಳಗಾಗುವಷ್ಟರಲ್ಲಿ ಆ ಮೂವರನ್ನು ಸುಟ್ಟು ಬೋಧಿ ಮಾಡುವುದೇ ಒಂದು ಉಪಾಯ. ಅದರ ಹೊರತು ನಮಗೆ ಬೇರೆ ದಾರಿನೇ ಇಲ್ಲ. ನಮ್ಮ ಕೈಯಲ್ಲಿ ಆ ಮೂವರು ಮಣ್ಣಾಗಬೇಕು ಒಂದು, ಇಲ್ಲ ಅವರ ಕೈಯಲ್ಲಿ ನಾವು ಮೂವರು ಮಣ್ಣು ಸೇರಬೇಕು ಒಂದು. ನಾವು ಮೂವರು ಇನ್ನೂ ಬದುಕಬೇಕು ಕರ್ಮದಾಸ್, ನಾವು ಮೂವರು ಇನ್ನೂ ಬದುಕಬೇಕು. ಹೋಗಿ ಅವರು ವಾಸಿಸುವ ಸ್ಥಳ ಪತ್ತೆ ಮಾಡಿ, ಎಂದು ಬೆಳಗಾಗುವಷ್ಟರಲ್ಲಿ ಅವರನ್ನು ಸುಟ್ಟು ಬೋಧಿ ಮಾಡಿ. ಆಗ್ಲಿ. ಅಲ್ಲ ಗೌಡ್ರೆ, ಊರನ್ನೇ ನಡುಗಿಸುವ ನಿಮಗೆ ನಿಮ್ಮವರೇ ಮೃತ್ಯು ಆದ್ರು ಅಂದ ಬಳಿಕ ಅವರಿಗೆ ಎಂಥ ಕೆಡಗಾಲ. ಹಾ, ಅದಕ್ಕೆ ಹೇಳಿದ್ದಾರೆ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ. ಬರ್ತೀನಿ. ವಿನಾಶಕಾಲೇ ವಿಪರೀತ ಬುದ್ಧಿ, ಇವನ ಮಾತಿನ ಅರ್ಥ ನೋಡಿದ್ರೆ ನನಗೇಕೋ ಅನುಮಾನ. ಹೌದಣ್ಣ. ಅವನು ಕೈ ಬಿಟ್ಟರು ನೀ ಕೈ ಬಿಡಬೇಡ. ಇಲ್ಲ, ಹೋಗೋ. ಅವನ ಮೇಲೆ ಬಂದು ಕಂಡಿರಲಿ. ಆಯ್ದಣೆ. ನೀನು ಮಾತ್ರ ಸುಮ್ಮನೆ ಬರಬೇಡ. ಎಂದು ಬೆಳಗಾಗುವಷ್ಟರಲ್ಲಿ ಆ ಮೂವರ ಬೂದಿ ನನ್ನ ಪಾದದ ಮೇಲೆ ಬೀಳಲೇಬೇಕು. ಆಯ್ದಣೆ. ಇಲ್ಲ, ಇನ್ನು ಮೇಲೆ ನನಗೆ ಯಾರು ರಕ್ತ ಸಂಬಂಧಿಕರೇ ಇಲ್ಲ, ರಕ್ತ ಸಂಬಂಧಿಕರೇ ಇಲ್ಲ. ಮರಿಯಾ, ಅವರೆಲ್ಲ ನಾಗಲಿಂಗನ ಹೊಲದಲ್ಲಿದ್ದಾರೆ ಅಂತ ತಿಳಿದು ಬಂದಿದೆ. ಅದು ನೋಡು, ಆ ನಾಗಲಿಂಗನ ಹೊಲದಲ್ಲಿ ಎರಡು ಗುಡಿಸಲು ಕಾಣ್ತಾ ಇದ್ದಾವಲ್ಲ, ಆ ಕಡೆ ಗುಡಿಸಲಿನಲ್ಲಿ ಆ ಮೂರು ಜನ ಮಲಗಿದ್ದಾರೆ, ಈ ಕಡೆ ಗುಡಿಸಲಿನಲ್ಲಿ ಆ ನಾಗಲಿಂಗನ ಮಗಳು ಮಂಜುಳೆ ಒಬ್ಬಳೇ ಮಲಗಿದ್ದಾಳೆ. ಮೊದಲು ಆ ಮೂವರು ಮಲಗಿದ ಗುಡಿಸಲಿಗೆ ಬೆಂಕಿ ಹಚ್ಚಿ ಮಂಜುಳೆಯನ್ನು ಹೊತ್ಕೊಂಡು ಬಾ. ಅಲ್ದಣೆ ಅಲ್ಲದಣೆ, ಹೊತ್ತೊಂಬರುವಾಗ ಚೀರಾಡಿ ಜನರು ಗುಡಿಸ್ಬಿಟ್ರೆ? ಹಾಗಾಗೋದಿಲ್ಲ, ಅದಕ್ಕೂ ಒಂದು ಔಷಧಿ ಇದೆ. ಹಾ, ತೆಗೆದುಕೋ ಇದನ್ನ, ಇದನ್ನು ಮೂಗಿಗೆ ಹಿಡಿದು ಬಿಡು, ಮೂರ್ಛೆ ಹೋಗ್ತಾಳೆ, ಒಂದು ಗಂಟೆ ಎಚ್ಚರಾಗೋದಿಲ್ಲ. ಆದಷ್ಟು ಜಾಗ್ರತೆಯಿಂದ ಈ ಕೆಲಸ ಮಾಡಬೇಕು. ಅಲ್ದಣೆ ಹೋಗು. ಓ, ಒಂದು ನನ್ನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿ ನನ್ನ ಪುರುಷತ್ವಕ್ಕೆ ಸವಾಲು ಎಸಗಿದ ಆ ನಾಗಲಿಂಗನ ಮಗಳು ಮಂಜುಳೆ, ಆ ಮಂಜುಳೆಯ ಸುಖ ನನಗಿಂದು ಸಿಗುವುದು. ಮಂದಗಮನೇ ತನ್ನ ಸುಂದರ ವದನಾರುವಿಂದದಿಂದ ನನ್ನನ್ನಪ್ಪಿ ಆಲಂಗಿಸಲು ಬರುವಳು, ಇಂದು ಬರುವಳು. ಇದ್ಯಾರು ಬ್ಯಾಟ್ರಿ ಹಕ್ಕ ಈತ ಬರ್ತಾ ಇದ್ದಾರಲ್ಲ, ಯಾರಿರಬಹುದು? ಬರಲಿ ಬರಲಿ, ಯಾರು ಅಂತ ವಿಚಾರಿಸೋಣ.
ಅರೇ 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 ಇವತ್ತು ನಮ್ಮ ಅತ್ತನೇ ಊರಾಗೆ ಹೆಂಗೆ ಹೋಗ್ಬೇಕಂತ ತಲೆ ಆಗ್ತಾ ಇರಲಿಲ್ಲ. ದಿನ ಹಳ್ಳಿ ಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇದೇ ರಸ್ತೆ ಹಿಡ್ಕೊಂಡು ಊರಿಂದ ಒಳಗೆ ಹೋಗ್ತಿದ್ದೆ. ಇವತ್ತು ಊರಾಗೆ ಹೆಂಗೆ ಹೋಗ್ಬೇಕಂತ ತಿಳಿಲಾರ್ದಂಗಾಗಿತ್ತು. ನಾನಾ ರಸ್ತೆ ತಪ್ಪಿನ ಅಮ್ಮ ಆಶೀಸನಿಗೆ ಬಂದಿದ್ದು ದೇವ ಎಲ್ಲ ಕೂಡಿ ರಸ್ತೆ ತಪ್ಪಿಸ್ಯಾವೋ. ಇಲ್ಲಿ ಒಂದು ಇಂಗ್ಳ ಕಾಜ ಆಡಿತ್ತು, ಗಪ್ಪು ಕಡ್ದ ಇಲ್ಲಿ ಒಂದು. ಅರೇ 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 ಬಾಯ್ ಸಾಬ್, ಇದು ರಸ್ತೆ ಊರಿಂದ ಒಳಗೆ ಹೋಗ್ತೈತ್ಯಾ? ಯಾರು ನೀನು? ನಾನೊಬ್ಬ ಇನ್ಸಾನ್ಗ ಬಚ್ಚ ಇದೀನಿ, ಮತ್ತೆ ನಿಮ್ದು ಯಾರು? ನಾನು ಅವನೇ. ಹಂಗೆ ಕಾಣಕತ್ತೀರಿ? ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗಿದ್ದೆ? ಹಳ್ಳಿ ಮೇಲೆ ಹೋಗಿದ್ದೆ ಸಾಬ್, ದುಡ್ಕೊಂಡ್ ತಿನ್ನಾಕ. ತಿರುಗಿ ಬರ್ಬೇಕಾದ್ರೆ ನಡ್ಕೊಂತ ಬಂದೆ. ತಗಿಲೇನ್ರಿ ನಿಮ್ದು ಒಳಗಿಂದು ಅಂದ್ರಕಾರ ಆಡಿ? ಕಣ್ಣಾಗಿಂದು ಹಳ್ಳ, ಕಿವಿಯಾಗಿಂದು ಕೂಕುಣ. ಏನು ಇಂಥ ರಾತ್ರಿ ಹೊತ್ತಿನಲ್ಲಿ ಕಣ್ಣಾಗಿನ ಹಾಳು ತೆಗಿತೀಯಾ? ಅದಕ್ಕೇನಾಯ್ತು ಸಾಬ್? ಇದು ನಮ್ದು ಬ್ಯಾಟ್ರಿ ಜಪಾನ್ ಕಾಯ್, ನಮ್ದು ಹಳೆಯ ಹೊರದೇಶದಾಗ ದುಡಿತ ನಮ್ಮ ಕಳಿಸ್ಕೊಟ್ಟಾನ. ಇದ್ರದ್ದು ಬ್ಯಾಳಕಿ ನಿಮ್ ಕಣ್ಣಾಗಿ ಬಿಡ್ತೈತಿ, ಕಣ್ಣಾಗಿಂದ ಹಳ್ಳ ತೆಗ್ದು ಹೊರಗೆ ಹೋಗಿತ್ತಿ. ಕೈಯಲ್ಲಿ ಇದೊಂದು ಕೊಳೆ ಹಿಡ್ಕೊಂಡು ನಾಟಕ ನಡೆಸಿದ್ಯಾ? ನಿಜ ಹೇಳು, ಯಾರು ನೀನು? ಯಾರು ನೀನು ಇಷ್ಟೊತ್ತಿನಲ್ಲಿ ಎಲ್ಲಿ ಹೋಗಿದ್ದೆ? ಏಕ್ ಯಾವ ಮುಷ್ಕಿಲ್ ಕದಂದಾಯ ಬಾ, ಸತ್ಯ ಕಸಮ್ಮ ಪರಮಾಣ್ಯ ಮಾಡಿ ಹೇಳ್ತೀನಿ ಸಾಬ್. ಹಳ್ಳಿ ಮೇಲೆ ಹೋಗಿದ್ದೆ, ಅಗ್ನಿ ಆಗ್ತಿರ್ತ ಕಡೆ ಬರ್ಬೇಕಾದ್ರೆ ಬಸ್ ಸಿಗ್ಲಿಲ್ಲ, ಚಲತೆ ಚಲತೆ ಒಳಗಿನ ದಾರಿ ಪಕಡ್ಕ್ಯಾಯ. ನೋಡೋದಕ್ಕೆ ಎಂಥ ಸುಶಿಕ್ಷಿತನಂತೆ ಕಾಣ್ತಾ ಇದ್ದೀಯಾ, ಇಂಥ ಕೆಲಸ ಕೈ ಹಾಕಿದೀಯಲ್ಲೋ. ಅದಕ್ಕೆ ಹೇಳುದು ಸಾಬ್, ಹಣೆ ಬರ ಅಂತ ಬ್ರಹ್ಮ ಏನು ಬರೆದು ಕಳಿಸಿರ್ತಾನೋ ಅದನ್ನ ನಾವಿಲ್ಲಿ ಅನುಭವಿಸ್ಲೇಬೇಕು ಅಂತ ಹೇಳಿದ್ದಾರೆ. ಹರಿಯು ಹಂದೆ ಆದಂದು ಹರನು ತಿರದುಂಡಂದು ಹರನಜನ ಶಿರವ ಹರದಂದು ವಿಧಿ ಲಿಖಿತವನ್ನು ಬರೆದವರಾರು ಸರ್ವಜ್ಞ ಅಂತ. ಈ ಉದ್ಯೋಗ ಬಿಟ್ಟು ಬೇರೆ ಕೆಲಸಕ್ಕೆ ಕೈ ಹಾಕಿದ್ರೆ ಆ ವಿಧಿ ನೀನು ಕೈ ಹಿಡಿದು ನಿಲ್ಲಿಸ್ತಿರ್ಬೇಕಲ್ಲ. ಹರಿಯು ಕೂಡಗನಾದ ಪರಬ್ರಹ್ಮ ಕಾಗಿಯಾದ ಮೆರದಿರ್ಪ ಶಿವ ನರಿಯಾದನೆಂದು ಬರೆದವರಾರು ಸರ್ವಜ್ಞ. ಆ ಹರಿಹರಾದಿಗಳೆಲ್ಲ ಕಾಗೆ ಕೋಡಗರಾಗಿ ಅಲಿಯುವುದನ್ನ ನೀನು ಕಣ್ಣಾರೆ ನೋಡಿದೀಯಾ? ಜನಾಬ್, ಸರ್ವಜ್ಞ ಮೂರ್ತಿಗಳು ಇಂಥ ಮಾತಿಗಾಗಿ ಮುತ್ತಿನಂಥ ಮಾತುಗಳನ್ನು ಬರೆದಿಟ್ಟೋಗಿದ್ದಾರೆ. ಹತ್ತು ತಲೆಯ ರಾವಣ ಸುತ್ತಲೂ ವಾರಿಧಿಯು ಮತ್ತೆ ತ್ರಿಕೂಟ ಕಿರಿದುರ್ಗ ರಾವಣನಿಗೆ ಎತ್ತಣದ ಕೇಳು ಸರ್ವಜ್ಞ. ದೇಕೋ ದೇಕೋ ಕೆಮ್ಮ, ಅವನಿಗೆ ಹತ್ತು ತಲೆ ಇತ್ತು. ಹಾ, ತಪಸ್ಸಾಧನೆಯಿಂದ ಕಣ್ಣು ಬಿಟ್ಟು ಬಿಟ್ಟರೆ ಸುಟ್ಟು ಬಿಡ್ತೀನಂತಿದ್ದ. ಆದ್ರೆ ಒಂದು ಹೆಣಮಗಳನೆಕ್ಕೂ ಪಕಣ್ಣೆಕ್ಕೂ ಅಸ್ತರ ಒಂದು ರುಂಡಾಗಯ ಕೈಕುಗಯ ಬಾ ಆಂಜನೇಯ. ನೀನೇನು ಹೊಟ್ಟೆ ಪಾಡಿಗಾಗಿ ಬಂದವನು? ಇಲ್ಲ, ಬಾಲಕ್ ಬೆಂಕಿ ಹಚ್ಚಿ ಮೈ ಸುಟ್ಕೊಳ್ಳೋದಕ್ಕೆ ಬಂದವನು? ಆಂಜನೇಯನ ಬಾಲಕ್ ಹತ್ತಿದ ಬೆಂಕಿಯಿಂದ ಅವನ ಮೈ ಅವನೇ ಸುಟ್ಕೊಳ್ಳಿಲ್ಲ. ಸಾರಿ ಲಂಕಾಕೋ ಆಗಲಗಾದಿಯ. ಅವೆಲ್ಲ ಪುರಾಣದಲ್ಲಿ ಬರುವ ಕಟ್ಟು ಕಥೆಗಳು. ನೀನೇನಾದರೂ ಪ್ರತ್ಯಕ್ಷ ನೋಡಿದೀಯಾ? ಹಂಗಾರೆ ನೀವು ನಿಮ್ದು ಅಪ್ಪಂದು ಅಪ್ಪ ಅಪ್ಪಂದು ಅಪ್ಪ ಮುತ್ತಂದು ಮುತ್ತಾಗ ನೋಡಿರ? ಅಥವಾ ನೋಡಿ ಬಂದವ್ರು ಯಾರು ಅವ್ರದ್ದು ಮುಸುಡಿ ಹಿಂಗೆ ಇತ್ತು ಅಂತ ಹೇಳ್ಯಾರ? ಅಂದ್ರೇನು ನನ್ನನ್ನು 200-300 ವರ್ಷದ ಆಚೆಯವನು ಅಂತ ತಿಳ್ಕೊಂಡಿದ್ಯಾ? ಮತ್ತೆ ನೀವು ನಮಗೆ 2,000-3,000 ವರ್ಷದ ಹಿಂದಿನ ಆದಿಮಾನವ ಅಂತ ತಿಳ್ಕೊಂಡು ಎಲ್ಲ ಕೆದರಿ ಕೆದರಿ ಪೂಜನೆ ಲೇಕ್ಯ? ಪರವಾಗಿಲ್ಲ, ಬುದ್ಧಿವಂತನಿದ್ದೀಯಾ. ಬದುಕಾಕಿಷ್ಟು ಕಲಿಸಿ ಕೈ ಬಿಟ್ಟಾರೆ. ಸಾರಿ, ನಿನ್ನ ಹೆಸರೇನು? ಕಾಶಿಂ ಸಾಬ್ ಕೊಳವಿ ಅಂತ ಸರ್. ಎಲ್ಲರ ಪ್ಯಾರ ಮೋಪದಿಂದ ಕಾಶ್ಯ ಕಾಶ್ಯ ಕೊಳವಿ ಕಾಶ್ಯ ಕರ್ಕೆ ಉಪಕಾರತೆ ಸಾಬ್. ನಿನ್ನ ಊರು? ಅದು ನನ್ನ ಹಡದವ್ರಿಗೆ ಗೊತ್ತು ಸರ್. ಹಡದವರು ಅಂದ್ರೆ? ತೀರ್ಕೊಂಡಿದ್ದಾರೆ ಜನಾಬ್, ಸತ್ತು ಹೋಗಿದ್ದಾರೆ. ಮತ್ತೆ ಸಂಬಂಧಿಕರು ಯಾರಾದ್ರೂ ಇರ್ಬೇಕಲ್ಲ? ಸ್ವಲ್ಪ ಜನ ಬದುಕಿ ಉಳಿದಿದ್ದಾರೆ, ಇನ್ನು ಸ್ವಲ್ಪ ಜನ ಸತ್ತು ಕಣ್ಮರೆಯಾಗಿದ್ದಾರೆ. ಏನು ಹಾಗಂದ್ರೆ ನಿನ್ನ ಮಾತಿನ ಅರ್ಥ? ನನ್ನ ತಂದೆ ತಾಯಿ ಎನಿಸಿಕೊಂಡವರು ನಾನು ಮಗುವಾಗಿರುವಾಗಲೇ ನನ್ನ ಕಣ್ಣೆದುರಿನಲ್ಲೇ ಸಜೀವವಾಗಿ ಸುಟ್ಟು ಭಸ್ಮವಾಗಿ ಬಿಟ್ರು ಸರ್, ಸುಟ್ಟು ಭಸ್ಮವಾಗಿ ಬಿಟ್ರು. ಆದ್ರೆ ನನ್ನ ತಂದೆ ತಾಯಿನ ಕೊಂದ ಪಾಪಿಗಳು ಇನ್ನೂ ಈ ಭೂಮಿ ಮೇಲೇನೆ ಓಡಾಡ್ಕೊಂಡಿದ್ದಾರೆ. ಅಯ್ಯೋ ಪಾಪ, ತುಂಬಾ ಅನ್ಯಾಯವಾಗಿದೆಯಲ್ಲ. ನೋಡು, ಅನ್ಯಾಯ ಆದವರಿಗೆ ನ್ಯಾಯ ದೊರಕಿಸಿಕೊಡೋದೇ ನನ್ನ ಕೆಲಸ. ನನ್ನಿಂದ ನಿನಗೇನಾದ್ರೂ ಸಹಾಯ ಬೇಕಾಗಿದ್ರೆ ಕೇಳು, ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತೀನಿ. ನೀವೇನು ಸಹಾಯ ಮಾಡ್ತೀರಿ ಸರ್? ನಿಮ್ಮ ಸಂಕಷ್ಟಗಳೇ ಹೊತ್ಕೊಂಡು ಹಾಸ್ಕೊಂಡು ಮಕ್ಕಳಷ್ಟಿರುವಾಗ ನಿಮ್ಮಿಂದ ನಮ್ಗೇನು ಸಹಾಯ ಆಗುತ್ತೆ? ಏಕೆ ಸಾರ್, ಇದೇನು ಸಾರ್ ಬೆಂಕಿ ಲಗ್ಗಯ್ಯ? ಕಲ್ಲೂರು ಬೆಂಕಿ, ಕುಕ್ನೂರು ಬೆಂಕಿ ಎಲ್ಲ ಜಮಾ ಹೋಗ್ಯ. ಅದ ಯಾರಾದ್ರೂ ಕಬ್ಬು ಕಡ್ದವ್ರು ಹೊಲಕ್ಕೆ ಬೆಂಕಿ ಹಚ್ಚಿರ್ತಾರೆ, ನೀನ್ ಯಾಕೆ ಇಷ್ಟು ಗಾಬರಿ ಆಗ್ತೀಯೋ? ಹತ್ಲಿ ಬೆಂಕಿ ಹತ್ಲಿ. ಫಿರ್ ಬಿ ಬಚ್ ಗಯ ಸಾಲ ಕರ್ಮದಾಸ್, ಅದೆಷ್ಟು ದಿವಸ ಅಂತ ಡಿಪಾರ್ಟ್ಮೆಂಟ್ ಕಣ್ಣಲ್ಲಿ ಮಣ್ಣೆರ್ಸ್ತೀಯ ಎರಚು ಮಗನೇ. ಭಗವಾನ್ ಕೆ ಮಂದಿರ್ ಮೇ ದೇರ್ ಹೈ ಮಗರ್ ಅಂಧೇರ್ ನಹೀ ಹೈ. ಬೆಂಕಿ ಅಂದ ತಕ್ಷಣ ಈ ವ್ಯಕ್ತಿ ಇಲ್ಲಿಂದ ಕಾಲ್ ತೆಗಿಬೇಕಾದ್ರೆ ಇವನದೇನಾದ್ರೂ ಕೈವಾಡ ಇಲ್ಲಿ ನಡೆದಲೇಬೇಕು. ಪರಿಮಳ ಪ್ರದೀಪ್ ಮಲಗಿರು ಗುಡಿಸ್ಲಿಕ್ಕೆ ಏನಾದ್ರೂ ಬೆಂಕಿ ಗಿಂಕಿ ಇಟ್ನೋ ಏನೋ ಈ ಚಾಂಡ ಅಂದ ನಮ್ಗ. ಮೊದಲು ಹೋಗಿ ಆ ಹುಡುಗರನ್ನ ಉಳಿಸೋ ಪ್ರಯತ್ನ ಮಾಡ್ತೀನಿ.
ಬರ್ದನ್. ಕರ್ಮದಾಸ್, ಇವಳು ಇವಳು ನಾಗಲಿಂಗನ ಮಗಳು ಮಂಜುಳೆ. ನಾನು ಹೇಳಿರ್ಲಿಲ್ವೇ ಗೌಡ್ರೆ, ನನ್ನ ಪುರುಷತ್ವಕ್ಕೆ ಸವಾಲೆಸಿಗಿ ನನ್ನನ್ನು ಕೆಣಕಿದ ಈ ಕೆಂಗುಲಾಬಿಯ ವಾಸನೆ ಸವೆಯ ಬಯಸಿರುವೆ. ಬಾ ಮಂಜುಳೆ, ಹೀಗೇಕೆ ನಿಂತಿರುವೆ ದೂರ? ಹರಿದು ಬಾ ರಸಮಂಜರಿಯಾಗಿ, ಬಿರಿದು ಶೇರೆಯನ್ನ ಒಡಲ ಮಾಧುರಿಯಾಗಿ, ನನ್ನ ಕಣ್ತಣಿಸು ನೃತ್ಯ ಮಯೂರಿಯಾಗಿ. ನಮ್ಮ ಪ್ರೇಮಕ್ಕೆ ಅಡ್ಡ ಬಂದ ಮೂವರು ಇಂದು ಸುಟ್ಟು ಬೂದಿಯಾದರು. ಬಾ ಕರ್ಮದಾಸ್. ಸರಿ, ಹಿಂದಕ್ಕೆ, ಇದು ನಿನಗೆ ಉಚಿತವಾದ ಕಾರ್ಯವಲ್ಲ. ಗೌಡ್ರೆ, ಇದು ನನ್ನ ಪೌರುಷಕ್ಕೆ ಸವಾಲು. ಅಂದು ಇವಳು ಆಡಿದ ಕೆಂಡದ ನುಡಿಗಳು ನನ್ನ ಮನವನ್ನೇ ಚುಚ್ಚಿ ಚುಚ್ಚಿ ಕೊಲ್ಲುತ್ತವೆ. ಅದೇನೇ ಇದ್ರು ನನ್ನ ಕಣ್ಣು ಹಿಂದೆ ಮಾತ್ರ. ಕಲಾಲೋಕದಲ್ಲಿಯ ಶಿಲಾ ಬಾಲಿಕೆಯಂತೆ ನಾಚಿಕೆಯ ನಸಿವಿನಲ್ಲಿ ಬಸವಳೆದಂತೆ ಈ ಬಾಲೆ ಮಧುರ ಕೂಟ ನನ್ನೊಂದಿಗೆ ಆಗಬೇಕು. ಇವಳ ನೀಳಗಳದಿಂದ ಸುರಿದು ಬರುವ ಸಂಗೀತ ನನ್ನ ಕಿವಿಗಳಿಗೆ ಕಂಪನ್ನು ಇಂಪನ್ನು ಕೊಟ್ಟು ಕುಣಿಸಬೇಕು. ಈ ಆಸೆಯಿಂದ ಮನದ ವಿರಸ ಉರಿಸಿಕೊಳ್ಳಬೇಕಾಗುತ್ತದೆ ಗೌಡ್ರೆ. ಈ 3 ವರ್ಷಗಳಿಂದಲೂ ನನ್ನ ಮನದ ಮೂಲೆಯಲ್ಲಿ ಮೊಗ್ಗು ಬೆಚ್ಚದೆ ಮುದುಡಿಕೊಂಡಿರುವ ಮಲ್ಲಿಗೆ ಇಂದು ನನ್ನಿಂದಲೇ ಅರಳಲಿ. ಬಾ ಮಂಜುಳೆ, ಹೀಗೇಕೆ ನಿಂತಿರುವೆ? ನೀರಿಲ್ಲದೆ ಬಾಡಿ ಬಸವಳೆದೆ ಬಾಳೆ ಗಿಡದಂತೆ. ಬಾಮದಾಸ್. ಸರಿ, ಹಿಂದಕ್ಕೆ. ಕಾಮನಿಯ ಕಂಡು ಕಾಲು ಕಿತ್ತಿ ಆದ್ರೆ ನಿನ್ನ ಕತ್ತು ಕತ್ತರಿಸಿಕೊಳ್ಳಬೇಕಾಗುತ್ತೆ. ಎಚ್ಚರ ಗೌಡ್ರೆ, ಇದೊಂದು ವಿಷಯ ಮಾತ್ರ ಪಣಕ್ಕಿಟ್ಟುಕೊಳ್ಳಬೇಡಿ. ಯಾಕೆಂದ್ರೆ ನಿಮ್ಮಪ್ಪನ ಮಗನೇ ನೀನಾಗಿದ್ದರೆ ನನ್ನೊಂದಿಗೆ ರೆತಿಸಿ ಎಂದು ಜಿದ್ದು ಕಟ್ಟಿದ್ದಾಳೆ. ಆ ರೀತಿ ನಡೆದು ನಾನು ತೋರಿಸಬೇಕಾಗಿದೆ. ಗೌಡ್ರೆ, ಇದುವರೆಗೂ ನಿಮ್ಮ ಎಲ್ಲಾ ಕಾರ್ಯಗಳಲ್ಲೂ ಕೈಗೂಡುತ್ತಾ ಬಂದಿರುವೆ. ಉಳಿದ ಯಾವ ಆಸೆಯೂ ನನಗಿಲ್ಲ. ನನಗೆ ಹೆಚ್ಚೇನು ಬೇಡ ಗೌಡ್ರೆ. ನನ್ನ ಆತ್ಮಕ್ಕೆ ಕಿಚ್ಚು ಕೊಟ್ಟ ಈ ಹೆಣ್ಣಿನ ಹುಚ್ಚು ಬಿಡಿಸುವುದೊಂದೇ ನನಗೆ ಹೆಚ್ಚು. ನಿನ್ನ ಪ್ರತಿಕಾರ ನಿನಗೆ ಹೇಗೆ ಹೆಚ್ಚು, ಅದರಂತೆ ನನ್ನದೂ ಒಂದಿದೆ. ಅದೇನು ಗೊತ್ತಾ, ಇದುವರೆಗೆ ಯಾರೂ ನನ್ನ ಕಣ್ಣೆದುರಿಗೆ ಊಟ ಮಾಡಿಲ್ಲ. ನಾನು ಉಂಡ ನಂತರವೇ ಮತ್ತೊಬ್ರು ಊಟ ಮಾಡಬೇಕು. ಅಯ್ಯಾ, ಇದರಲ್ಲಿ ನೀನು ಹಠ ಸಾಧಿಸುವೆ? ನಮ್ಮ ಧಣಿಯರು ಊಟ ಮಾಡಿಬಿಟ್ಟು ಎಂಜಲವನ್ನೇ ಮತ್ತೊಬ್ರು ಊಟ ಮಾಡಬೇಕು. ಮರಿಯಾ ಮರಿಯಾ ಮರಿಯಾ, ನಾನು ಬೇರೆಯಲ್ಲ, ಗೌಡ್ರು ಬೇರೆಯಲ್ಲ. ನಾನುಂಡ್ರು ಅಷ್ಟೇ, ಗೌಡ್ರುಂಡ್ರು ಅಷ್ಟೇ, ನಮ್ಮಿಬ್ಬರಲ್ಲಿ ಯಾರುಂಡ್ರು ಅಷ್ಟೇ. ಬಾ ಕೋಗಿಲೆ, ನಿನ್ನ ಸಂಗೀತದ ಸುಸ್ವರದಿಂದ ನನ್ನ ಮನ ಹಗುರುಗೊಳಿಸು. ಮುಗಿದು ಹೋಗಲಿ ಇಂದು 3 ವರ್ಷದ ನಂಜು. ಗೌಡ, ಮಲಗಿಕೊಂಡಿರುವ ಘಟಸರ್ಪದ ಹೆಡೆ ತುಳಿದೆ ನೀನೀಗ. ನೀನು ಇದುವರೆಗೂ 10 ಕೊಲೆ ಮಾಡಿ ದಕ್ಕಿಸಿಕೊಂಡಿದ್ದು ಯಾರ ಪ್ರಭಾವದಿಂದ? ಕೋಟ್ಯಾನು ಕೋಟಿ ಹಣ ಸಂಪಾದನೆ ಮಾಡಿದ್ದು ಯಾರ ಪಾಂಡಿತ್ಯದಿಂದ? ಬಾಯಲ್ಲಿ ತುತ್ತು ಹಾಕಿದವನ ಕೈಬೆರಳು ಕತ್ತರಿಸುವ ನಿನ್ನಂತಹ ಕಟುಕ, ನಿನ್ನಂತಹ ಕಟುಕ ಬದುಕಿರಬಾರದು, ಬದುಕಿರಬಾರದು. ನಮ್ಮ ಧಣಿಯರ ಮೇಲೆ ಕೈ ಮಾಡ್ತಲೇ ಕತ್ತ. ಮರಿಯಾ ಮರಿಯಾ, ನೀನು ಈ ಸ್ವಾರ್ಥದ ಶ್ವಾನನಂತೆ ಬಗಳುವಿಯಾ? ನಾಳೆ ನಿನ್ನ ಜೀವಕ್ಕೂ ಆಪತ್ತು ತಪ್ಪಿದ್ದಲ್ಲ. ಯಾಕಂದ್ರೆ ತನ್ನ ಸ್ವಾರ್ಥಕ್ಕಾಗಿ ಒಡ ಹುಟ್ಟಿದವರನ್ನೇ ಸುಡಿಸಿ ಹಾಕಿದ ಕಟುಕ ಇವನು. ನಾಳೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಮಾತ್ರ ಬಾಯ, ನಮ್ಮ ಧಣಿಯರಂತ ನನಗ್ ಗೊತ್ತಿ. 10 ವರ್ಷದಿಂದ ತುತ್ತು ಕೂಳಿಗಾಗಿ ಬಂದ ನಿನಗೇನು ಗೊತ್ತು ಅವರ ಹಕ್ಕಿಕತ್ತು? ಹೆಣ್ಣು 10 ಸಾರಿ ಒತ್ತಿ ಒತ್ತಿ ಹೇಳೋ ಮರಿಯ, ಈ ಮಗ ತಾನೇ ಬುದ್ಧಿವಂತ ಅಂತ ತಿಳಿದುಕೊಂಡಿದ್ದಾನೆ. ಇವನ ಬುದ್ಧಿಯನ್ನು ನಾವು ಸಮಯಕ್ಕೆ ಸರಿಯಾಗಿ ಹೇಗೆ ಹಿಂದಿದ್ದೇವೆ ಗೊತ್ತಿಲ್ಲ. ಬಿಡು, ನೆನೆಸಿಕೊಂಡಿಲ್ಲ ಮರಿ. ನಮಗೆ ಅಡ್ಡ ಬಂದಿರುವ ಆ ಪೀಡೆ ತೊಲಗಿತು. ಹೋಗು, ಒಳಗೆ ಯಾರನ್ನು ಬಿಡಬೇಡ. ಈಗಲಾದರೂ ಅರ್ಥವಾಗಿರಬೇಕಲ್ಲ ಈ ವೀರನ ಧೀರ ಸಾಹಸ. ಇನ್ನಾದರೂ ಮೌನ ಬಿಡು, ನನ್ನ ರೌದ್ರತೆಗೆ ಮಂಗಲ ಹಾಡಿಸು. ಮುಪ್ಪು ಆವರಿಸಿದ ಮನಕ್ಕೆ ನವಚೇತನದ ಹೆಪ್ಪು ಹಾಕು. ಏಕೆ ನಾನೇ ಬಂದು ಬಿಗಿದಪ್ಪಲೆಂಬ ಆಸೆ ಆಸೆ ಪರಿಮಳ. ಆಹಾ, ನಾನೇ ನಿನ್ನ ಮಗಳು ಪರಿಮಳ. ಯಾಕಪ್ಪ, ಯಾಕ ರೀತಿ ಗಂಟಲು ಹರಿವಂತೆ ಕೂಗ್ತಾ ಇದೀಯಾ? ನಿನ್ನೆ ರಾತ್ರಿ ನೀನೇ ಸುಡಿಸಿ ಹಾಕಿರುವೆ ನಿನ್ನ ಮಗಳ ಪರಿಮಳ ಏನು? ನೀನು ಮಾಡುತ್ತಿರುವ ಅತ್ಯಾಚಾರದ ಅಂತ್ಯಕ್ಕಾಗಿ ವೇದವನ್ನೇ ಪ್ರತಿರೂಪ ಸೃಷ್ಟಿಸಿದ್ದಾನೆ ಆ ದೇವರು. ಬಾರಪ್ಪ
ನಿನ್ನ ಕಾಮ ದಾಹ ಎಷ್ಟಿದೆ ತೀರ್ಸುವ ಪಾಪ ಯಾಕಪ್ಪ ಸ್ಫೂರ್ತಿ ಬರಲಲ್ಲದೆ ನಾನೇನು ಆ ಮಂಜುಳಿಯಂತೆ ಸುತ್ತರೆಯಲ್ಲಿವೆ ಕೇವಲ ಒಂದು ಹೆಣ್ಣಿನ ಕ್ಷಣಿಕ ಸುಖಕ್ಕಾಗಿ ನಿನ್ನ ಅಡಿಯಾಳಾಗಿ ದುಡಿಯುತ್ತಿರುವ ನಿನ್ನ ಆತ್ಮೀಯನ್ನೇ ಕೊಂದು ಹಾಕಿದೆಯಲ್ಲ ಪಾರಪ್ಪ ಓಹೋ ನಾನೇ ಬಂದು ಬೀದಪ್ಪಿಕೊಳ್ಳಬೇಕೆಂದು ಆಸೆ ಇರುವೆ ಪರಿಮಳ ಅರಿಯದೆ ಮಾಡಿದ ಅಪರಾಧ ಅರಿಯದೆ ಮಾಡಿದ ಅಪರಾಧ ಅರಿಯದೆ ಮಾಡಿದ ಅಪರಾಧ ಯಾವ್ದಪ್ಪ ನೀನು ಅರಿಯದೆ ಮಾಡಿದ ಅಪರಾಧ ನೂರಾರು ಬಡ ರೈತರ ಜಮೀನು ಕಸಿದುಕೊಂಡು ಅವರು ಒಪ್ಪದೇ ಇದ್ದಾಗ ನೇಣು ಹಾಕಿ ಸಾಯಿಸಿದೆಯಲ್ಲ ಇದು ನೀನು ಅರಿಯದೆ ಮಾಡಿದ ಅಪರಾಧವೇ ನಿನ್ನ ಅತ್ಯಾಚಾರಕ್ಕಾಗಿ ಹೆಣ್ಣುಗಳು ಒಪ್ಪದೇ ಇದ್ದಾಗ ಒತ್ತಾಯದಿಂದ ಬಂದಿರಿಗೆ ಕರೆಸಿ ಅವರ ಶೀಲ ಹಾಳು ಮಾಡಿದೆಯಲ್ಲ ಇದು ನೀನು ಅರಿಯದೆ ಮಾಡಿದ ಅಪರಾಧವೇ ನ್ಯಾಯ ನೀತಿ ಅರ್ಥ ಮುತ್ತೈದೆ ಮಹಾದೇವಿ ನಿನ್ನ ಕೆನ್ನೆ ಗುರುತು ಬುದ್ಧಿ ಕಲಿಸಿದಾಗ ಅವಳನ್ನು ಕಡಿದು ಸುಡಿಸಿದೆಯಲ್ಲ ಇದು ನೀನು ಅರಿಯದೆ ಮಾಡಿದ ಅಪರಾಧವೇ ಯಾವ ಮಹಾದೇವಿ ಯಾರು ಕೊಲೆ ಮಾಡಿದ್ದಾರೆ ಕಡೆ ಮರಿ ಮಹಾಲಿಂಗಪ್ಪನ ಸೊಸಿ ಈ ಮಹಾದೇವನ ಹೆಂಡತಿ ಮಹಾದೇವ ಯಾಕೆ ಧರಗೌಡ ಕಣ್ಣೆದುರಿನಲ್ಲಿ ಕಡಿದು ಹಾಕಿದರು ನಿನ್ನನ್ನೇನು ಮಾಡುವ ಸಾಮರ್ಥ್ಯ ನನಗಿಲ್ಲದೆ ತಲೆ ಕೆಡಿಸಿಕೊಂಡು ಹುಚ್ಚನಾಗಿದ್ದೆ ಈಗ ಈ ಪುಣ್ಯಾತ್ಮರ ಕೃಪೆಯಿಂದ ನೆತ್ತಳಾಗಿ ನಿನ್ನೆದುರು ಬಂದು ನಿಂತಿದ್ದೇನೆ ಏಯ್ ನಿಜ ಬಲು ಮಹಾದೇವ ಮಹಾದೇವ ಯಾಕೆ ಇನ್ನು ನಾನೇ ಕೊಲೆ ಮಾಡಿದ್ದೇನೆ ಅಂತ ಹೇಳು ಅಂತ ಹೇಳ್ತಾ ಇದ್ದೇನು ಅವನಿಗೆ ನೀವೆಲ್ಲ ಇಲ್ಲಿ ಹಾಗೆ ಬಂದ್ರಿ ಅಂತ ಕೇಳ್ತಾ ಇದ್ದೇನು ಅದನ್ನ ನಾನ್ ಹೇಳ್ತೇನ್ರಿ ಅವತ್ತ ಗುಡಿಸಲ್ದಾಗ ಇವ್ರು ಮೂವರು ಸುಟ್ಟು ಹಾಕ್ಬೇಕು ಅಂತ ನೀವೆಲ್ಲ ಮಾತಾಡ್ಕೊಂತ ನಿಂತಾಗ ಅದನ್ನ ಮರಿಗೆ ನಿಂತ್ಕೊಂಡು ಕೇಳಿಸ್ಕೊಂಡಿರ್ಲಿ ನಾನು ಪಾಪ ಇವಿನ್ನು ಮೂರು ಹುಡುಗರು ಇನ್ನು ಏನು ಆಗಿಲ್ಲ ಎಂತಿಲ್ಲ ಪಾಪ ಸುಟ್ಟು ಹೋದ್ರೆ ಹೆಂಗ ಅಂತ ಕರ್ಕೊಂಡೋಗಿ ನಮ್ಮ ಮನೆಯಾಗ ಇಟ್ಕೊಂಡು ಬೆಳ್ ಬೆಳ ತನಕ ಇವ್ರಿಗೆ ಉಪ್ಪಿಟ್ಟು ಶಿರಾ ತಿನ್ನಿಸಿ ಈಗ ಗವಿಯಿಂದ ಹೊರಗೆ ಬಿಟ್ಟಿನಿ ನೋಡ್ರಿ ಇವ್ರ ಮರಿಯಾ 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 ಇನ್ನೆಲ್ಲಿ ಆ ಮರಿಯಾ ಮರಿಯಾ ಮರದಯ ಯಾರ್ ನೀನು ನಿಮ್ಮಪ್ಪ ತುಮಾರ ಬಾಪ್ ಯಾಕೆ ಧರೇಗೌಡ ನಾನು ಯಾರು ಅಂತ ನಿನಗೆ ತಿಳಿದಿರಲಿಕ್ಕಿಲ್ಲ ಈಗ 35 ವರ್ಷಗಳ ಹಿಂದೆ ನನ್ನ ತಂದೆ ತಾಯಿ ನಿನ್ನಲ್ಲಿ ಸಾಲ ಮಾಡಿ ತೀರ್ಥ ಇದ್ದಾಗ ನನ್ನ ಕಣ್ಣೆದುರಿನಲ್ಲಿ ನನ್ನ ತಂದೆ ತಾಯಿನ ಕೊಂದ ಹಾಕಿದೆಯಲ್ಲೋ ಪಾಪಿ ಆ ಕಲ್ಲಯ್ಯನ ಮಗನೇ ಈಗ ಸಿಓಡಿ ಶೇಖರ್ ಧರೇಗೌಡ ಇದೇ ಅಲ್ಲವೇ ನಿನ್ನ ಕೊಡ್ಲಿ ಬಡವರ ತಲೆಯ ಮೇಲೆ ಅಲುಗಿನ ಅಲಿಯಾಗಿ ಅವತರಿಸುತ್ತಿತ್ತಲ್ಲವೇ ಈಗ ಇದರ ಅಂತ್ಯ ಸಮೀಪಿಸಿದೆ ಸಿಸಿ ಅರೆಸ್ಟ್ ಹಿಂ ಪರಿಮಳಾದೇವರೇ ನಿಮ್ಮ ತಂದೆಯವರು ಹತ್ತಾರು ಕೊಲೆ ಮಾಡಿದ್ದಾಗಿ ಅವ್ರನ್ನ ಬಂಧಿಸ್ತೀನಿ ಏನಾದರೂ ಚರ್ಚಿಸೋದಿದ್ರೆ 10 ನಿಮಿಷ ಅವಕಾಶ ಅಷ್ಟರೊಳಗೆ ಮುಗಿಬೇಕು ಅದ್ರ ಅವಶ್ಯಕತೆ ನಮಗಿಲ್ಲ ಅವರ ತಪ್ಪು ತಿದ್ದುಕೊಳ್ಳಲು ಒಂದು ಅವಕಾಶ ಕೊಡಿ ಸೋಮೇಗೌಡ್ರೆ ಅಣ್ಣ ಅನ್ನುವ ಕಲ್ಲಿನ ಕಲ್ಪಲಿತು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಅಪರಾಧಿಗಳನ್ನು ಬಂಧಿಸುವುದರಲ್ಲಿ ಸಾಕಷ್ಟು ಸಹಕಾರ ನೀಡಿದ ನಿಮಗೂ ಪರಿಮಳ ದೇವಿಯವರಿಗೂ ಪ್ರದೀಪವರಿಗೂ ಡಿಪಾರ್ಟ್ಮೆಂಟ್ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದು ಅಲ್ಲದೆ ಈ ಮನೆ ಕೆಲಸದ ಆಳಾಗಿರೋ ನಿಂಗಪ್ಪನು ಕೂಡ ಅಪರಾಧಿ ಅಪರಾಧಿಗಳನ್ನು ಬಂಧಿಸುವುದಕ್ಕಾಗಿ ಸಹಕಾರ ನೀಡಿದ್ದಕ್ಕಾಗಿ ಡಿಪಾರ್ಟ್ಮೆಂಟ್ ಪರವಾಗಿ 1001 ತರ್ರಿ ಖರ್ಚಿಗೆ ತಿಲ್ಲ ಈಗ ಈ ಮನೆಯಲ್ಲಿ ಕಲ್ಯಾಣ ಕೆಲಸಗಳು ಆಗಬೇಕು ಅಂತ ಸುದ್ದಿ ಕೇಳಿದ್ದೆ ಯಾರಿಂದ ಯಾರಿಗೆ ಅದೇ ನಮ್ಮ ಪ್ರದೀಪ ಹಾಗೂ ಹೌದಾ ಹಾಗಿದ್ರೆ ನಮ್ಮ ಕೈಲಿಂದಲೇ ಜರುಗಿ ಬಿಡಲಿ ಅದೊಂದು ಕಲ್ಯಾಣ ಕೆಲಸ ಯಾರು ಬೇಡ ಅಂತಾರೆ ಇಲ್ಲಿ ಆಯ್ತು ಇಂಥ ಅವಕಾಶಗಳ ಮತ್ತೆ ನಿಮಗೆ ಬಿದ್ದಾಗ ನನ್ನನ್ನು ಕರೆಸ್ಕೊಳ್ರಿ ನಾನು ಅರ್ಜೆಂಟ್ ಆಗಿ ಬರ್ತೇನೆ ಹೇಳಿ ಕಳಿಸ್ದಾಗ ಪೊಲೀಸ್ ಸ್ಟೇಷನ್ ಬರಬೇಕಾಗುತ್ತೆ ಕೋರ್ಟಿಗೆ ಬಂದು ಹೆಲ್ಪ್ ಕೊಡಬೇಕಾಗುತ್ತೆ ಬರ್ತೇನೆ ಜೈ ಹಿಂದ್ ಅಯ್ಯಯ್ಯೋ ನಮ್ಮ ಅಪ್ಪನ ಹಿಡ್ಕೊಂಡು ಹೋದ್ರಂತಲ್ಲೇ ಏಯವ್ವ ನಾ ಇನ್ ಹೆಂಗ್ ಮಾಡ್ಲೆ ನನ್ನ ಹಡ್ದ ಆಯ್ತು ನನ್ ಗುಡ್ಡ ಹೋತ್ ನಾ ಇನ್ ಹೆಂಗ್ ಬದುಕಲ್ರಿ ಏ ಏನಿದೆ ನನ್ನ ಗುಡ್ಡ ಹೋತು ನನ್ನ ಗುಡ್ಡ ಹೋತು ಅಂತ ಒಂದ ಸುಮ್ನೆ ಒದರಾಕತ್ತಿಯಲ್ಲ ಯಾಕೆ ಏನಾತ ನಿಂಗು ನಮ್ಮ ಅಪ್ಪನನ್ನ ಹಿಡ್ಕೊಂಡು ಹೋಗ್ಯಾರಂತಲ್ಲ ಮತ್ತ ಪುಣ್ಯದ ಕೆಲಸ ಮಾಡಿದ್ದ ಪರ್ಯಾಣದಾಗ ಉಣ್ಣ ಕರ್ಕೊಂಡು ಹೋಗ್ಯಾರ ಏನು ನಮ್ಮಪ್ಪ ಪರ್ಯಾಣದಾಗ ಉಣ್ಣ ಕೊಡ್ತಾರ ಇಲ್ಲ ಬಂಗಾರ ತಾಟ್ನ್ಯಾಗ ಅನ್ನ ಹಾಕಿ ಬೆಳ್ಳಿ ಲೋಟದಾಗ ಸಾಂಬಾರ್ ಕೊಟ್ಟು ಕಳಿಸ್ತಾರ ಏನೇನ ಅಪ್ಪ ಸರಿ ಸರಿ ಸಾಹೇಬರು ಬಂದ್ರು ಸರಿ ಸಾಹೇಬರು ಬಂದ್ರು ಹಿಡ್ಕೊಂಡೋಗ್ಯಾರ ಅಂತ ಬಿಡಿಸ್ಕೊಂಡ್ರೆ ಒಳಗಿಂದ್ರ ಆಡಿ ತೆಗ್ಯಾರಲ್ಲ
ಊರನ್ ರಾಡಿ ತೆಗಿಯಕ್ ಬಂದಾರ ಅವ್ರ ಅರೆ ಸಾಹೇಬ್ರು ನಮಸ್ಕಾರ ರೀ ಅಣ್ಣ ಅಣ್ಣ ಏ ಬೇಡ ಅಣ್ಣವ್ರನ್ನು ಶಬ್ದ ಮಾತ್ರ ಉಪಯೋಗಿಸ್ಬೇಡ ಅಣ್ಣ ಬೇಡ ಅಣ್ಣ ಹಂಗ ಅಂತಾನೆ ಅಣ್ಣ ಬೇಡ ಈಗ ಮನಸ್ಸಿಗೆ ಸಮಾಧಾನ ಆತಲ್ಲಪ್ಪ ಇಷ್ಟು ಮನಸ್ಸವರು ಇಷ್ಟು ಮನಸ್ಸವರು ನಿನ್ನ ಮನಸ್ಸಿಗೆ ಸಮಾಧಾನ ಇರಲಿಲ್ಲ ಈಗಾದ್ರೂ ಸಮಾಧಾನ ಆಯ್ತಲ್ಲ ನೋಡಪ್ಪ ಈ ಊರಪ್ಪ ಅಂತೂ ವಾಪಸ್ ಬರ್ತಾನ ಅನ್ನೋ ಮಾತು ಇಲ್ಲೇ ಇಲ್ಲ ಅದಕ್ಕೆ ಇದು ಹಳಿಸಿ ಕುಂತೈತಿ ಇದು ಹಸ್ತು ಕುಂತೈತಿ ಇವೆರಡೂ ಜೊತೆ ಮಾಡ್ಬೇಕಂತ ನಾನು ನಿಮ್ಮನ್ನು ಹುಡುಕಾಡ್ಕೊಂಡು ಬಂದಿರೋದು ಅದು ಹೋಗ್ಲಿ ಬಿಡ್ರಿ ಮತ್ತೆ ಇವರಪ್ಪರು ಧರೇಗೌಡ ಸುದ್ದಿ ಏನಾದ್ರಿ ನಿನ್ನೆ ಕೋರ್ಟ್ನಲ್ಲಿ ತೀರ್ಮಾನ ಕೊಟ್ಟಾಯ್ತಲ್ಲಯ್ಯ ಧರೇಗೌಡನಿಗೆ ಮರಣದಂಡನೆ ಆಯಿತು ಇವರಪ್ಪನಿಗೆ ಜೀವಾವಧಿ ಶಿಕ್ಷೆ ಆಯಿತು ಇನ್ನು ಇವಳು ನೋಡಬೇಕು ಅಂದ್ರೆ ತಿಂಗಳಿಗೆ ಒಂದ್ಸಲ ಪರ್ಮಿಷನ್ ತಗೊಂಡೆ ನನ್ನ ಹತ್ರ ಬರಬೇಕು ಅಂದಾಗ ಜೈಲಲ್ಲಿ ಒಳಗೋಗೋದು ಪರ್ಮಿಷನ್ ಸಿಗೋದು ಸರಿ ಸರಿ ಅಂತೂ ನಾನಂತೂ ಈಗ ಹೊರಟಿದ್ದೀನಿ ನಿಮ್ಮಿಬ್ಬರು ಕಲ್ಯಾಣ ಕೆಲಸ ಮಾಡಿಬಿಟ್ಟೆ ಹೊರಡಬೇಕು ಅನ್ನೋ ನನ್ನ ಉದ್ದೇಶ ಬನ್ನಿ ಪಾಪ ಬಹಳ ದಿವಸದಿಂದ ತಡಪಿಸ್ತಾ ಇದ್ದೀರಾ ಅಂತೂ ನಿಮ್ಮಿಬ್ಬರಿಗೂ ದೇವರು ಶುಭವನ್ನು ಉಂಟು ಮಾಡಲಿ ನನ್ನ ಅಗತ್ಯ ಬಿದ್ದಾಗ ಕರೆಸ್ಕೊಳ್ಳಿ ಮತ್ತೆ ಬರ್ತೀನಿ ಗುಡ್ ಬೈ